हलो फ्रेंड्स नमस्ते वेलकम बैक टू आविष्कार फ्रेंड्स इवग हिंदिन दिन दन तुम उल्दिटीरते ऐनमो चिंते अंत समय उलद अन्नदिंद तुम्बा टेस्टी सॉफ्ट एंड क्रिस्पी आगिरो ईरुळ्ळि दोसे माडबहुदु हेगे अंत इवग नोडोण फ्रेंड्स इवग उलद अन्नदिंद माड्ता इरो ईरुळ्ळि दोसेगे नानु तगोंडिरो इंग्रेडियंट्स ओंदु बट्लु अक्कि तगोंडिदीनि ऊटद अक्कि अथवा दोसे अक्कि याव तगोंड्रु चेन्नागुत्ते इदु तोंदरे इल्ल ಆಮೇಲೆ ಮೆಂತ್ಯ ಒಂದು ಟೀಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಆಮೇಲೆ ಅಕ್ಕಿ ಎಷ್ಟು ತಗೊಂಡಿರ್ತೀನೋ ಅಷ್ಟೇ ಪ್ರಮಾಣದಲ್ಲಿ ಅನ್ನ ಈ ಅನ್ನನ ನಾನು ಸಾಯಂಕಾಲ ರುಬ್ಬಬೇಕಾದ್ರೆ ಇದನ್ನು ಹಾಕ್ಕೊಂಡು ರುಬ್ಬಿ ಫರ್ಮೆಂಟ್ ಆಗೋದಕ್ಕೆ ಬಿಡೋದು ಉದ್ದಿನ ಬೇಳೆ ಮೆಂತ್ಯ ಇದನ್ನು ಇವಾಗ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಬಿಡ್ತೀನಿ ಇವಾಗ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಎಲ್ಲನೂ ಚೆನ್ನಾಗಿ ಎರಡು ಸಲ ತೊಳೆದು ಇಟ್ಟಿದ್ದೀನಿ ಇದಕ್ಕೆ ಇವಾಗ ನೀರು ಹಾಕ್ತಾ ಇದ್ದೀನಿ ಇದು ಒಂದು 5 ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ಸಾಯಂಕಾಲ ರುಬ್ಬಬೇಕಾದ್ರೆ ಈ ಅನ್ನನ ಸೇರಿಸಿ ರುಬ್ಬಬೇಕು ಇವಾಗ ಸದ್ಯಕ್ಕೆ ಈ ಅನ್ನನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನ್ನೆ ಉಳಿದ ಅನ್ನದಿಂದ ಈರುಳ್ಳಿ ದೋಸೆ ಮಾಡೋದಕ್ಕೆ ಏನೇನು ನೆನೆ ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ತೋರಿಸಿದ್ದೆ ನೆನ್ನೆ ಸಾಯಂಕಾಲ ಅದನ್ನೆಲ್ಲ ಗ್ರೈಂಡ್ ಮಾಡಿ ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಇವಾಗ ನೋಡೋಣ ಫರ್ಮೆಂಟ್ ಆಗಿದೆಯಾ ಅಂತ ಫರ್ಮೆಂಟ್ ಆಗಿದೆ ಇದು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇವಾಗ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಏನೇನು ಅಂತ ನೋಡೋಣ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಎಲ್ಲಾನು ಯಾಕೆಂದರೆ ದೋಸೆ ಹಿಟ್ಟಿನ ಮೇಲೆ ಸ್ಟಫ್ ಮಾಡೋದ್ರಿಂದ ಅದು ಜೊತೆಗೆ ಬ್ಲೆಂಡ್ ಆಗಬೇಕು ಇವಾಗ ಒಂದು ಬೌಲಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋಣ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಒಂದು ಕಾಲು ಟೀಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ದೋಸೆ ಹಿಟ್ಟಿಗೆ ನೆನ್ನೆನೆ ಉಪ್ಪನ್ನು ಹಾಕಿ ಕಲಸ್ಬಿಟ್ಟಿದ್ದೆ ಈಗ ಒಂದು ಸ್ಪೂನ್ ಸಕ್ಕರೆ ಹಾಕ್ತೀನಿ ಅದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಸಕ್ಕರೆ ಹಾಕೋದು ಈ ಹದಕ್ಕಿದೆ ಮೋಸ್ಟ್ಲಿ ಇದೆ ಇಷ್ಟೇ ಸಾಕು ಅನಿಸುತ್ತೆ ಇದಕ್ಕೆ ಸೋಡಾ ಏನು ಹಾಕೋದು ಬೇಕಾಗಿಲ್ಲ ಈ ಹದಕ್ಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಹಾಕಿದ್ದೀನಿ ತವಾ ಬಿಸಿಯಾಗಿದೆ ದೋಸೆ ರೆಡಿ ಮಾಡ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇದನ್ನು ಹಾಕಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಬೇಕಾಗುತ್ತೆ ಇದನ್ನು ಜಾಸ್ತಿ ಹರಡಬಾರ್ದು ಸ್ವಲ್ಪ ತೆಳು ದಪ್ಪಗೆ ಇರಬೇಕಾಗುತ್ತೆ ಇವಾಗ ಹಚ್ಚಿಟ್ಕೊಂಡಿರೋ ಮಿಶ್ರಣನ ಈ ದೋಸೆ ಮೇಲೆ ಹರಡಬೇಕು ಚೆನ್ನಾಗಿ ಎಲ್ಲ ಕಡೆಯೂ ಬಿಡದೆ ಸ್ಪ್ರೆಡ್ ಆಗೋ ಥರ ಹರಡಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕೋಣ ಲಿಡ್ ಕವರ್ ಮಾಡ್ತೀನಿ ಇವಾಗ ಈರುಳ್ಳಿನೆಲ್ಲ ಸ್ವಲ್ಪ ಪ್ರೆಸ್ ಮಾಡಬೇಕು ತಿರುವಾಕಿದಾಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಬೇಕು ಯಾಕೆಂದರೆ ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೇಯುತ್ತೆ ರೋಸ್ಟ್ ಆಗುತ್ತೆ ದೋಸೆ ಹಾಕಿದಾಗ ಸಿಮ್ಮಲ್ಲಿರಬೇಕು
ಫ್ರೆಂಡ್ಸ್, ಇವಾಗ ಹೂವಿನಷ್ಟು ಮೃದುವಾಗಿರೋ ಈರುಳ್ಳಿ ದೋಸೆ, ಅದು ಉಳಿದಿರೋ ಅನ್ನದಿಂದ ಮಾಡ್ಕೊಂಡಿರೋದು, ಎಷ್ಟು ಸುಲಭವಾಗಾಯಿತು ಅಂತ ನೀವೇ ನೋಡ್ಕೊಂಡ್ರಲ್ಲ. ನೀವು ಕೂಡ ಟ್ರೈ ಮಾಡಿ. ಅನ್ನ ಉಳಿದಿದ್ದಾಗ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಇದು ಸಡನ್ನಾಗಿ ಇದನ್ನು ಮಾಡ್ಕೊಂಬಿಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.